ವೀಕ್ಷಕರೇ ಅಮೋಘ್ವರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಒಂದೇ ವೇದಿಕೆಯಲ್ಲಿ 5 ಜನ ಮಹನೀಯರ ಜಯಂತಿ ಆಚರಣೆ ಯಶಸ್ವಿಗೊಳಿಸಬೇಕೆಂದು ಶ್ರೀ ಬಸವ ಹರಳಯ್ಯ ಮಹಾಸ್ವಾಮೀಜಿಯವರು ಪಾವಗಡ ತಾಲೂಕಿನ ಸಮಸ್ತ ಹರಳಯ್ಯ ಸಮುದಾಯದ ಭಕ್ತರಿಗೆ ಪಾವಗಡದಲ್ಲಿ ಮನವಿ ಮಾಡಿದರು. ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇ 31 ಮಂಗಳವಾರದಂದು ಚಿತ್ರದುರ್ಗ ಜಿಲ್ಲೆಯ ಶ್ರೀ ಮುರುಘಾ ಮಠದಲ್ಲಿ ನಡೆಯುವ ಅಯ್ಯಮಂಗಳದ ಶ್ರೀ ಮಹಾಶಿವಶರಣ ಹರಳಯ್ಯ ಗುರುಪೀಠವತಿಯಿಂದ ಆಯೋಜಿಸಿದ್ದ ಮಹಾಶಿವಶರಣ ಹರಳಯ್ಯ ಜಯಂತಿ, ಬಸವೇಶ್ವರ ಜಯಂತಿ, ಬುದ್ಧ ಜಯಂತಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ಬಾಬು ಜಗಜೀವನ್ ರಾಮ್ ಜಯಂತಿ ಹಾಗೂ ಕೆಲವರಿಗೆ ಪ್ರಶಸ್ತಿ ಪ್ರದಾನ ಮತ್ತು ಶ್ರೀ ಮಹಾಶರಣ ಹರಳಯ್ಯ ಮಕ್ಕಳ ಪ್ರದಾನ ಚಲನಚಿತ್ರ ಚಿತ್ರೀಕರಣ ಪ್ರಾರಂಭ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಎಂದು ಹೇಳಿದರು. ಐದು ಜಯಂತಿಗಳನ್ನು ಮಾಡ್ತೇವೆ ಮಹಾಶಿಕ್ಷಣ ಹರಳಯ್ಯ ಗುರುಪೀಠದ ವತಿಯಿಂದ. ಅದು ಮುರುಘಾ ಮಠದಲ್ಲಿ ಐದು ಜಯಂತಿಗಳು ಯಾವ್ಯಾವಪ್ಪ ಅಂತಂದರೆ, ಬಸವ ಜಯಂತಿ, ಬುದ್ಧ ಜಯಂತಿ, ಅಂಬೇಡ್ಕರ್ ಜಯಂತಿ, ಬಾಬು ಜಗಜೀವನ್ ಜಯಂತಿ ಹಾಗೂ ಹರಳಯ್ಯ ಜಯಂತಿನ ಅಂದ್ಕೊಂಡಿದ್ದೇವೆ. ಈ ಜಯಂತಿಗೆ ಖ್ಯಾತ ಸಂಗೀತ ನಿರ್ದೇಶಕರಾದಂಥ ಹಂಸಲೇಖವರು ಬಂದಿದ್ದಾರೆ. ಮಹಾನಾಯಕ ಧಾರಾವಾಹಿ ಜಿ ಟಿ ವಿಯ ರಾಜೇಂದ್ರ ಹುಣಸೂರು ಅವರು ಬಂದಿದ್ದಾರೆ. ಹಂಸಲೇಖ ಅವರಿಗೆ ಹರಳಯ್ಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಆಮೇಲೆ ಶ್ರೀಮಂತ ಪ್ರಶಸ್ತಿಯನ್ನು ಈ ಕೃಷ್ಣಪ್ಪ ಅವರಿಗೆ ಕೊಡ್ತಾ ಇದ್ದೇವೆ, ಬಸವ ಟಿ ವಿ ಕೃಷ್ಣಪ್ಪರಿಗೆ ಕೊಡ್ತಾ ಇದ್ದೇವೆ. ಹಾಗೆ ಶ್ರೀಮಂತ ಖ್ಯಾತ ಸಂಗೀತ ನಿರ್ದೇಶಕರಾದ ಹಂಸಲೇಖರಿಗೆ ಮಹಾಶಿವಶರಣ ಹರಳಯ್ಯ ಪ್ರಶಸ್ತಿ, ದಿವಂಗತ ಪುನೀತ್ ರಾಜ್ಕುಮಾರರಿಗೆ ಮಹಾಶರಣ ಶೀಲವಂತ ಯುವ ಪ್ರಶಸ್ತಿ, ಅಮೃತ್ ಆರ್ಗಾನಿಕ್ ಫರ್ಟಿಲೈಸೇಷನ್ ಸಂಸ್ಥಾಪಕರಾದ ನಾಗರಾಜರಿಗೆ ಮಹಾಶರಣ ಹರಳಯ್ಯ ಯುವ ಪ್ರಶಸ್ತಿ, ಬಸವ ಟಿವಿಯ ಸಂಪಾದಕ ಕೃಷ್ಣಪ್ಪರವರಿಗೆ ಮಹಾಶಿವಶರಣ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ನಮ್ಮೊಂದಿಗಾದ ಪ್ರಸ್ತಾವನೆ ಇರ್ತಿದ್ದಾರೆ. ಐದು ಮಹನೀಯರ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕಂತ ಹೇಳ್ತೀವಿ. ಅದರಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ಪ್ರಶಸ್ತಿಗಳನ್ನು ಕೊಟ್ಟಕ್ಕಂಥ ಕಾರ್ಯಕ್ರಮ ಮತ್ತು ಸಿನಿಮಾವನ್ನು ಅವತ್ತು ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಸಿನಿಮಾದ ಒಂದು ಏನು ಕ್ಯಾಮ್ರಾವನ್ನು ಉದ್ಘಾಟನೆ ಮಾಡುವಂಥದ್ದು ಚಲನಚಿತ್ರ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ತಿಮ್ಮರಾಯಪ್ಪ, ಶಿವಕುಮಾರ್ ಸಾಕೇಟ್, ಕೋರ್ಟ್ ನರಸಪ್ಪ, ವಳ್ಳೂರ್ ನಾಗೇಶ್, ತಮಟೆ ಸುಬ್ಬರಾಯಪ್ಪ ಮತ್ತಿತರರು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ತುಮಕೂರಿನ ಸಮೃದ್ಧಿ ಹೋಟೆಲ್ನಲ್ಲಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಮೀಟ್ ದ ಪ್ರೆಸ್ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಪೊಲೀಸ್ ಅಧಿಕಾರಿ ಹಾಗೂ ಎಎಪಿ ಪಕ್ಷದ ಹಿರಿಯ ಮುಖಂಡ ಭಾಸ್ಕರ್ ರಾವ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಪಕ್ಷಕ್ಕೆ ಮುಕ್ತವಾಗಿ ಬಂದು ಸೇರಿಕೊಳ್ಳಲು ಎಲ್ಲರಿಗೂ ಆಹ್ವಾನ ಕೊಟ್ಟರು ಮತ್ತು ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಕೊಟ್ಟು ನೋಡುವಂತೆ ಹೇಳಿದರು. ನಮ್ಮ ಪಕ್ಷದ ಅಧ್ಯಕ್ಷರಾದ ಅರವಿಂದ್ ಕೇಜ್ರಿವಾಲ್ ರವರು ದೆಹಲಿಯಲ್ಲಿ ನಡೆಸಿದ ಒಳ್ಳೆಯ ಜನಪರ ಕೆಲಸಗಳಿಂದಾಗಿ ನಮ್ಮ ಪಕ್ಷ ದೇಶದಲ್ಲಿಯೇ ಒಳ್ಳೆಯ ಹೆಸರು ಸಂಪಾದಿಸಿತು. ಇದರಿಂದಾಗಿಯೇ ನಾವು ಪಂಜಾಬ್ನಲ್ಲಿ ರಾಷ್ಟ್ರೀಯ ಪಕ್ಷಗಳ ಎದುರು ಗೆಲುವು ಸಾಧಿಸಿದ್ದೇವೆ ಎಂದರು. ಇನ್ನು ಮುಂಬರುವ ಕರ್ನಾಟಕ ಚುನಾವಣೆಯಲ್ಲಿ 224 ಸೀಟುಗಳನ್ನು ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ತಮ್ಮ ಸಹಕಾರ ಬೇಕೆಂದು ತಿಳಿಸಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ತಮ್ಮ ಪಕ್ಷ ಹೋರಾಟ ಮಾಡಿ ಜನ ಹಾಗೂ ರಾಜ್ಯ ಅಭಿವೃದ್ಧಿಗೆ ಪಕ್ಷ ಶ್ರಮಿಸಿದೆ ಎಂದು ಹೇಳಿದರು. ನನ್ನೇ ಕೂಡ ನಾನು ಅಜಿಂ ಪ್ರೇಮ್ ಯೂನಿವರ್ಸಿಟಿಗೆ ಹೋಗಿರೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮ್ಮ ರಾಜ್ಯದಲ್ಲಿ ನೀವು ಆಗಿರೋ ಅಪರಾಧ ಇದೆಲ್ಲ ಮಾಧ್ಯಮದಲ್ಲಿ ಅಲ್ಲಿಗೆ ಮುಗಿದೋಯ್ತದ್ದು. ಅದಕ್ಕಿಂತ ಮುಂದೆ ತನಿಖೆ ಮುಕ್ತಾಯವಾಗಿ ದೋಷಾರೋಪಣ ಪಟ್ಟಿ ಕೊಟ್ಟು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ 197 ಕೊಡೋದೇ ಇಲ್ಲ. ಯಾಕೆ ಕೊಡೋದಿಲ್ಲ? ಯಾಕೆಂದ್ರೆ ಕೊಡಕ್ ಹೋದ್ರೆ ಈ ಅಧಿಕಾರಿಗಳು ಬಾಯಿ ಬಿಟ್ಟರೆ ಇನ್ನೂ ಒಂದಿಷ್ಟು ಜನ ರಾಜಕಾರಣಿಗಳು ಒಳಗೋಗ್ತಾರೆ. ಸೊ ಅಲ್ಲಿಗೆ ಮಟ್ಟ ಹಾಕ್ಬಿಟ್ಟು ಅಲ್ಲಿಗೆ ಅದಕ್ಕೆ ಪರಸ್ಪರ ಹೊಂದಾಣಿಕೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಯಾವ ಅಧಿಕಾರಿ ಕರ್ನಾಟಕದಲ್ಲಿ 6.5 ಲಕ್ಷ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಯಾವ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಕ್ಕೆ ಧೈರ್ಯ ಇಲ್ಲ, ಎಲ್ಲೋ ಒಂದು ಕುಮ್ಮಕ್ಕಿಂದ ಆಮಿಸಕ್ಕೆ ಒಳಗಾಗಿ ಬೆಂಬಲದಿಂದಾನೆ ಅವನ್ ಆತ ಭ್ರಷ್ಟಾಚಾರ ಮಾಡ್ತಾನೆ. ಒಂದು ಎರಡನೇದು ವರ್ಗಾವಣೆ. ಯಾಕ್ರಿ ನಾವು ಬರುವಾಗ ಸಿಗ್ನೇಚರ್ ಸೈನ್ ಮಾಡ್ಬಾರಲ್ಲ? ಕರ್ನಾಟಕದ ಯಾವ ಭಾಗದಲ್ಲಿ ಕೂಡ ನಾವು ಕೆಲಸ ಮಾಡುತ್ತೆ ಅನ್ನೋದಿದೆ. ಭ್ರಷ್ಟಾಚಾರ ಹಾಗೂ ವರ್ಗಾವಣೆ ಇದು ದೊಡ್ಡ ಎರಡು ಕಾಯಿಲೆ. ಇದರ ಫಲಾನುಭವಿಗಳು ರಾಜಕಾರಣಿಗಳು, ಇವರಿಂದಾನೇ ಇದು ಸೃಷ್ಟಿಯಾಗಿ ಸೊ ಅಮಾಯಕ ರಾಜ್ಯ
99.9% of the government officers, including police officers, are honest people. ಇವರಿಗೆ ಆಮಿಷಕ್ಕೆ ತಳ್ಳಿ ಭಯಕ್ಕೆ ಆಸೆಗೆ ದುರಾಸೆಗೆ ಇತ್ಯಾದಿಗಳಿಂದಲೇ ರಾಜಕಾರಣಿಗಳು ಇವತ್ತು ರಾಜ್ಯ ಮಟ್ಟದಲ್ಲೇ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಇವ್ರ ಹಿಡಿತದಲ್ಲಿ ಇಟ್ಕೊಂಡು ಇವ್ರೇನ್ ರಿವ್ಯೂ ಮಾಡ್ತೀನಿ ಅಂತ. ಇನ್ನು ಇದೇ ಸಂದರ್ಭದಲ್ಲಿ ಎಎಪಿ ಪಕ್ಷಕ್ಕೆ ಸೇರಲು ಬಂದಿರುವಂತಹ ಅಭ್ಯರ್ಥಿಗಳನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಲಾಯಿತು ಮತ್ತು ಪಕ್ಷದ ಗೆಲುವಿಗೆ ಕಷ್ಟಪಟ್ಟು ಶ್ರಮಿಸಬೇಕೆಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖಂಡ ಭಾಸ್ಕರ್ ರಾವ್, ತುಮಕೂರು ಜಿಲ್ಲಾ ಉಸ್ತುವಾರಿ ಡಾ ವಿಶ್ವನಾಥ್, ಬಿಎಲ್ ಮಾಜಿ ಸಂಸದರು ಹಾಗೂ ಹಿರಿಯ ಮುಖಂಡರು ಡಾ ವೆಂಕಟೇಶ್, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚೇತನ್ ಅಮೋಕ್ ಟಿವಿ, ತುಮಕೂರು. ಸಿದ್ದರಾಮಯ್ಯರವರೇ, ನೀವು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗುವುದಿಲ್ಲ, ನಿಮಗೆ ರೈತರ ಶಾಪ ಇದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ನುಡಿದರು. ತುಮಕೂರಿನ ಆರ್ಎಸ್ಎಸ್ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಕರ್ನಾಟಕ ರೈತ ಮೋರ್ಚಾ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಿ ನಳಿನ್ ಕುಮಾರ್ ಅವರು ಮಾತನಾಡುತ್ತಿದ್ದರು. ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ 3,000 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಹೇಳಿದರು. ಕಾಂಗ್ರೆಸ್ ಪಕ್ಷವು ಅಧಿಕಾರದಲ್ಲಿದ್ದಾಗ ರೈತರಿಗೆ ನಿರಂತರವಾಗಿ ಮೋಸ ಮಾಡಿಕೊಂಡೇ ಬಂದಿತ್ತು ಎಂದು ಹೇಳಿದ ನಳಿನ್ ಕುಮಾರ್ ಕಟೀಲ್ ರವರು, ರೈತರ ಬಗ್ಗೆ ಸಿದ್ದರಾಮಯ್ಯ ನಿರ್ಲಕ್ಷ್ಯ ಮಾಡಿ ಓಟಿನ ಆಸೆಗಾಗಿ ಅಲ್ಪಸಂಖ್ಯಾತರನ್ನು ಓಲೈಸುವ ಕೆಲಸ ಮಾಡಿದ್ದಾರೆಂದು ಆರೋಪಿಸಿದರು. ಕಾಂಗ್ರೆಸ್ ಪಕ್ಷವು ದೇಶವನ್ನು ಮಾರಿದೆ ಎಂದು ಆರೋಪಿಸಿ ಆರ್ಎಸ್ಎಸ್ ದೇಶವನ್ನು ಸಂರಕ್ಷಣೆ ಮಾಡಿದೆ ಎಂದರು. ಆರ್ಎಸ್ಎಸ್ ಅನ್ನು ಟೀಕಿಸುವ ನೈತಿಕತೆ ಕಾಂಗ್ರೆಸ್ಗೆ ಇಲ್ಲವೆಂದು ಛೇಡಿಸಿದರು. ಆರ್ಎಸ್ಎಸ್ ಎಂದೂ ರಾಜಕಾರಣ ಮಾಡುವುದಿಲ್ಲ, ರಾಷ್ಟ್ರ ಚಿಂತನೆ ಮಾಡುತ್ತದೆ ಎಂದು ಹೇಳಿದರು. ಜಿಎಸ್ ಬಸವರಾಜ್ ಮಾತನಾಡಿ, ಪ್ರಧಾನಿ ಮೋದಿರವರು ರೈತನಿಗೆ ಆದಾಯ ಬರುವಂತೆ ಮಾಡಿದ್ದಾರೆಂದು ಹೇಳಿ ಕೇಂದ್ರ ಸರ್ಕಾರವು ರೈತನಿಗೆ ನೀರು, ಉಚಿತ ವಿದ್ಯುತ್, ಉತ್ತಮ ಮಾರುಕಟ್ಟೆ ಒದಗಿಸಿದೆ ಎಂದು ಹೇಳಿದರು. ಪ್ರತಿಯೊಬ್ಬ ರೈತನು ಕೂಡ ರೈತನಾಗಿರ್ತಕ್ಕಂಥವನು ರಾಜಕೀಯ ಬದ್ಧ ಹೋಗ್ತಾನೆ, ಏನು ಬೇಕಾದ್ರೆ ಉಪಯೋಗಿಸಬೇಕು,
ರಾಜ್ಯಸಭಾ ಸದಸ್ಯ ಹಾಗೂ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಈರಣ್ಣರವರು ಮಾತನಾಡಿ, ಪ್ರಧಾನಿ ಮೋದಿರವರು ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದರ ಬಗ್ಗೆ ಮಾಹಿತಿ ನೀಡಿದರು. ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್ಎಸ್ ರವಿಶಂಕರ್, ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಶಿವಪ್ರಸಾದ್, ಎಸ್ ಗುರುಲಿಂಗನಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 2018-19 ಸಾಲಿನಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 24 ಕೊಳವೆ ಬಾವಿಗಳನ್ನು ಕೊರೆಸಲಾಗಿತ್ತು. ಆ ಸಾಲಿನ ಎಲ್ಲ ಫಲಾನುಭವಿಗಳಿಗೆ ಪಂಪ್, ಮೋಟಾರ್ ಹಾಗೂ ಇತರೆ ಪರಿಕರಗಳನ್ನು ವಿತರಿಸಲಾಗಿದೆ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ತಿಳಿಸಿದರು. ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಪಂಪ್ ಮತ್ತು ಇತರೆ ಪರಿಕರಗಳನ್ನು ವಿತರಿಸಿ ಮಾತನಾಡಿದ ಅವರು, ವಾಲ್ಮೀಕಿ ಸಮುದಾಯದ ಹಿಂದುಳಿದ ಜನರು ಸರ್ಕಾರಿ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಎಲ್ಲ ಕೊಳವೆ ಬಾವಿಗಳಲ್ಲಿ ನೀರು ಸಿಕ್ಕಿದೆ. ಕೃಷಿ ಇಲಾಖೆಯ ಸಹಯೋಗದಲ್ಲಿ ಒಳ್ಳೆಯ ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಮುಂದುವರಿಯಬೇಕು. ಆರ್ಥಿಕ ಅಭಿವೃದ್ಧಿಯಿಂದ ಸಾಮಾಜಿಕವಾಗಿಯೂ ಮುನ್ನಡೆಯಬೇಕು ಎಂದು ಸಲಹೆ ನೀಡಿದರು. ಅಭಿವೃದ್ಧಿ ನಿಗಮದಿಂದ ಇವತ್ತು ಪಂಪು ಮೋಟರ್ ವಿತರಣೆ ಮಾಡುವಂಥದ್ದು. ಕಳೆದ 2018-19 ಸಾಲಿನಲ್ಲಿ 24 ಬೋರ್ವೆಲ್ಗಳನ್ನು ಕೊರೆಸಿದ್ವಿ. ಆ ಸಾಲಿನ ಒಂದು ಪಂಪು ಮೋಟರ್ ಮತ್ತು ಕೇಬಲ್ ಎಲ್ಲ ಕೂಡ ಅದಕ್ಕೆ ಪರಿಕರಗಳನ್ನು ವಿತರಣೆ ಮಾಡುವಂಥದ್ದು. ಇವತ್ತು 24 ಫಲಾನುಭವಿಗಳಿಗೆ ಏನು ಬೋರ್ವೆಲ್ಗಳನ್ನು ಕೊರೆಸಿದ್ವಿ, ಅವರೆಲ್ಲರಿಗೂ ಕೂಡ ಇವತ್ತು ಆ ಪರಿಕರಗಳನ್ನು ವಿತರಣೆ ಮಾಡುವಂಥದ್ದನ್ನು ಇವತ್ತು ಮಾಡಿದ್ದೇವೆ. ಅವರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತೇನೆ. ಅವರೆಲ್ಲರೂ ಕೂಡ ಯಾಕೆಂದರೆ ಒಳ್ಳೆಯ ನೀರು ಸಿಕ್ಕಿದೆ, ಇವತ್ತು ಒಳ್ಳೆಯ ಬೆಳೆಗಳನ್ನು ಬೆಳೆಕೊಂಡು ಆರ್ಥಿಕ ಚಟುವಟಿಕೆಗಳಲ್ಲಿ ಎಲ್ಲರೂ ಕೂಡ ಅಭಿವೃದ್ಧಿಯಾಗಿ ಒಂದು ಸಮಾಜದ ಮುಖ್ಯ ವಾಹಿನಿಗೆ ಆ ಸಮುದಾಯದ ಎಲ್ಲರೂ ಕೂಡ ಬರಲಿ ಅಂತ ಹಾರೈಸ್ತೇನೆ. ಸರ್ಕಾರದಿಂದ ನಿಗದಿಪಡಿಸಿರುವ ಅನುದಾನ ಪೂರ್ಣ ಪ್ರಮಾಣದಲ್ಲಿ ಪರಿಕರಗಳನ್ನು ಒದಗಿಸಲು ಸಾಕಾಗುವುದಿಲ್ಲ. ಹೀಗಾಗಿ ಕೆಲವು ಫಲಾನುಭವಿಗಳಿಗೆ ಕಡಿಮೆ ಪರಿಕರಗಳು ದೊರೆಯುತ್ತವೆ. 500-600 ಅಡಿ ಆಳ ಕೊರೆತಿರುವ ಬಾವಿಗಳ ಫಲಾನುಭವಿಗಳಿಗೆ ಪೂರ್ಣ ಪ್ರಮಾಣದ ಪರಿಕರಗಳು ಸಿಗುತ್ತವೆ. 1200 ಅಡಿಗಳ ಆಳ ಕೊರೆದಿರುವ ಕೊಳವೆ ಬಾವಿಗಳಿಗೆ ಹೆಚ್ಚಿನ ಪರಿಕರಗಳು ಅಗತ್ಯವಿರುತ್ತದೆ. ಅಂತಹ ಫಲಾನುಭವಿಗಳಿಗೆ ಕೊರತೆಯಾಗುತ್ತದೆ ಎಂದು ತಿಳಿಸಿದರು. ಅಂದರೆ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಇವತ್ತೇನು ನಿಗದಿ ಮಾಡಿದ್ದಾರೆ ಅದರಲ್ಲಿ ಕೆಲವು ಭಾಗದಲ್ಲಿ 400-500 ಅಡಿಗಳಿಗೆಲ್ಲ ನೀರು ಸಿಗುತ್ತೆ. ಅಂಥವ್ರಿಗೆಲ್ಲರಿಗೂ ಕೂಡ ಅಕಸ್ಮಾತ್ 600-700 ಅಡಿ ಡೆಪ್ತ್ ಹೋದರೂ ಕೂಡ ಅಂಥವ್ರಿಗೆಲ್ಲರಿಗೂ ಕೂಡ ಸಾಕಷ್ಟು ಪೈಪ್ಗಳು, ಪಂಪು ಮೋಟ್ರು, ಕೇಬಲ್ಲು ಎಲ್ಲವೂ ಕೂಡ ಸಿಗುತ್ತೆ. ಕೆಲವು ಭಾಗಗಳಲ್ಲಿ 1000-1200 ಅಡಿ ನಾವು ಬೋರ್ವೆಲ್ ಕೊರೆಸಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ಕೂಡ ಶಾರ್ಟೇಜ್ ಆಗ್ಬಿಡುತ್ತೆ. ಯಾಕಂದರೆ 1200 ಅಡಿ ನಾವು ಕೊರೆಸಿದಾಗ, ಬೋರ್ವೆಲ್ ಕೊರೆದಾಗ ನಾವು ಏನು ಸರ್ಕಾರದಿಂದ ನಿಗದಿ ಮಾಡಿರ್ತೀವಿ ಆ ಹಣ ಆ ಬೋರ್ವೆಲ್ ಕೊರೆಯುವಂಥದಕ್ಕೆ ಹೆಚ್ಚು ಹಣ ಹೋಗ್ಬಿಡುತ್ತೆ, ಬೋರ್ವೆಲ್ಗಾಗ್ಬಿಡುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಕಡಿಮೆ ಪೈಪು ಮತ್ತು ಕಡಿಮೆ ಕೇಬಲ್ಲು ಎಲ್ಲ ಕೂಡ ಕಡಿಮೆ ಆಗ್ಬಿಡುತ್ತೆ. ಬಟ್ ಈಗ ಮಳೆಗಳು ಬಿದ್ದಿರೋದ್ರಿಂದ, ಕಳೆದ ಬಾರಿ ಮಳೆಗಳು ಬಿದ್ದಿರೋದ್ರಿಂದ ಇವತ್ತು ಇಡೀ ತಾಲೂಕಿನಲ್ಲಿ ಎಲ್ಲ ಕೆರೆಗಳು ಕೂಡ ಇವತ್ತು ತುಂಬಿರೋದ್ರಿಂದ ಇವತ್ತು ಆಗ್ತಾ ಇರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳು ಇವತ್ತು ಕುಡಿಯೋ ನೀರಿಗಿರ್ಬೋದು ಅಥವಾ ಗಂಗಾ ಕಲ್ಯಾಣಿಯಲ್ಲಿ ಎಲ್ಲ ಅಭಿವೃದ್ಧಿ ನಿಗಮಗಳಿಂದ
ಒಂದು ಆಗ್ತಾ ಇರತಕ್ಕಂತ ಬೋರ್ವೆಲ್ಗಳಲ್ಲಿ ಬಹುಶಃ ಇವತ್ತು 400 450 ಅಡಿ ಒಳಗಡೆ ಇವತ್ತು ಸಿಕ್ಕಿದೆ. ಉದಾಹರಣೆಗೆ ನೆನ್ನೆ ಕುಡಿಯೋ ನೀರಿಗಾಗಿ ಕುರುಪಲ್ಲಿಯಲ್ಲಿ ಒಂದು ಹಾಕಿದ್ವಿ, 480 ಅಡಿಗೆಲ್ಲ ನೀರು ಸಿಕ್ಕಿದೆ. ಇವತ್ತು ಎಲ್ಲ ಕಡೆ ಕೂಡ ಇವತ್ತು ಕೆರೆಗಳಲ್ಲಿ ನೀರು ಇರೋದ್ರಿಂದ ಇವತ್ತು ಕುಡಿಯೋ ನೀರಿದ ಬೋರ್ವೆಲ್ಗಳಾಗಲಿ ಅಥವಾ ಗಂಗಾ ಕಲ್ಯಾಣಿ ವಿಚಾರಕ್ಕೆ ಸಂಬಂಧಪಟ್ಟಿದ ಬೋರ್ವೆಲ್ಗಳಾಗಲಿ ಎಲ್ಲ ಕೂಡ ಇವತ್ತು 400 500 ಅಡಿಗೆಲ್ಲ ನೀರು ಸಿಗ್ತಾ ಇದೆ. ಈ 500 600 ಅಡಿ ಒಳಗೆ ನೀರು ಸಿಕ್ಕಿದ್ರೆ ಗಂಗಾ ಕಲ್ಯಾಣಿಯಲ್ಲಿ ಇಲ್ಲಿ ಬೋರ್ವೆಲ್ ಕೊರೆಸಿರ್ತಕ್ಕಂಥದ್ದಕ್ಕೆ ಉಳಿದ ಎಲ್ಲ ಪರಿಕರಗಳನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಅನುಕೂಲ ಆಗೋದ ರೀತಿಯಲ್ಲಿ ಆಗುತ್ತೆ. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಮಂಜುನಾಥ್, ಎಸ್ಟಿ ಸಮುದಾಯದ ನಗರಾಧ್ಯಕ್ಷ ಟಿಪ್ಪು ನಗರ ಸುಧಾಕರ್, ಜಾತ್ಯತೀತ ಜನತಾದಳ ಪರಿಶಿಷ್ಟ ಜಾತಿ ಜಿಲ್ಲಾ ಉಪಾಧ್ಯಕ್ಷರಾದ ಜಿವಿ ಮೂರ್ತಿ, ಶೇಖ್ ಸಾದಿಕ್ ಪಾಷಾ ಸೇರಿದಂತೆ ಮತ್ತಿತರರು ಅಧಿಕಾರಿಗಳು ಭಾಗವಹಿಸಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಮಾವು ಹಲಸಿನ ಹಣ್ಣುಗಳ ಸುವಾಸನೆ ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಿತ್ತು. ಒಂದು ಕಡೆ ಹಲಸಿನ ಹಣ್ಣುಗಳು, ಮತ್ತೊಂದೆಡೆ ಕೆಂಪು ಕೆಂಪಾದ ವಿವಿಧ ತಳಿಯ ಮಾವಿನ ಹಣ್ಣುಗಳು, ತಾಜಾ ಹಣ್ಣಿಗಾಗಿ ಸ್ಟಾಲ್ಗಳಿಗೆ ಮುಗಿಬೀಳುತ್ತಿರುವ ಗ್ರಾಹಕರು. ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ನಂದಿ ಉಪಚಾರ್ ಬಳಿ ನಡೆಯುತ್ತಿರುವ ಮಾವು ಮತ್ತು ಹಲಸು ಮೇಳದಲ್ಲಿ. ಸುಮಾರು 20-30 ಮಳಿಗೆಗಳಲ್ಲಿ ಜಿಲ್ಲೆಯ ರೈತರು ಬೆಳೆದ ರಸಪುರಿ, ಮಲಗೋಬಾ, ತೋತಾಪುರಿ, ಮಲ್ಲಿಕಾ, ಬಾದಾಮಿ, ರಸಗುರಿ, ಕುಲಿಮನೆ, ಮರಿಗೌಡ ಸೇರಿದಂತೆ ವಿವಿಧ ತಳಿಯ ಮಾವಿನ ಹಣ್ಣುಗಳ ಮಾರಾಟವನ್ನು ಮಾಡುತ್ತಿದ್ದಾರೆ. ಯಾವುದೇ ಕೆಮಿಕಲ್ ಇಲ್ಲದೆ ನೈಸರ್ಗಿಕವಾಗಿ ಬೆಳೆದ ಉತ್ತಮ ಗುಣಮಟ್ಟದ ಮಾವಿನ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಮತ್ತು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ರೈತರಿಗೆ ನ್ಯಾಯಬೆಲೆ ದೊರಕಿಸಿಕೊಡುವ ಉದ್ದೇಶದಿಂದ ಮಾವು ಮೇಳ ಆಯೋಜಿಸಲಾಗಿದೆ. ಈ ಮೇಳಕ್ಕೆ ಇಂದು ಚಾಲನೆ ನೀಡಲಾಗಿದ್ದು ಇಂದಿನಿಂದ 3 ದಿನಗಳ ಕಾಲ ಈ ಮೇಳವು ನಡೆಯಲಿದೆ ಎಂದಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ರಾಣಿ ಸರ್ಕಲ್ ಬಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಹಲಸು ಮಾವು ಮೇಳವನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮಾತನಾಡುತ್ತಾ, ಹಲಸು ಹಣ್ಣಿನ ಮತ್ತು ಮಾವಿನ ಹಣ್ಣನ್ನು ತಂದು ವ್ಯಾಪಾರ ಮಾಡುವ ರೈತರು ವಿವಿಧ ಕಡೆಗಳಿಂದ ಬಂದಿದ್ದಾರೆ. ದಲ್ಲಾಳಿಗಳ ಕಾಟ ತಪ್ಪಿಸಲು ಮಾವು ಮೇಳವನ್ನು ಮಾಡಲಾಗಿದೆ. ರೈತರ ಆದಾಯ ಹೆಚ್ಚಳವಾಗಲು ಮಾವು ಮೇಳ ಸಹಕಾರಿಯಾಗಿದೆ ಎಂದರು. ಗ್ರಾಮಾಂತರ ಜಿಲ್ಲೆಯ ವತಿಯಿಂದ, ಸರ್ಕಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ವತಿಯಿಂದ ಮಾವು ಮೇಳವನ್ನು ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಮಾವು ಮೇಳದ ಅಧ್ಯಕ್ಷರಾದಂಥ ಮಾವು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ನಾಗರಾಜಣ್ಣವರು, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು CEO ಆದಂಥ ರೇವಣಪ್ಪನವರು, ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ದೇವನಹಳ್ಳಿಯಲ್ಲಿ ರೈತರು ಬೆಳೆದಂಥ ಫಸಲನ್ನು ಏನು ಆರ್ಗ್ಯಾನಿಕ್ ಅಂದರೆ ಕೆಮಿಕಲ್ ಹಾಕಿ ಹಣ್ಣು ಮಾಡದೆ ಆರ್ಗ್ಯಾನಿಕ್ ಮುಖಾಂತರ ಹಣ್ಣನ್ನು ಇಲ್ಲಿ ಮಾರಾಟ ಮಾಡುವ ಒಂದು ಮೇಳವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇಲ್ಲಿ ಅನೇಕ ತಳಿಗಳು ವಿವಿಧ ರೀತಿಯ ಹಣ್ಣುಗಳನ್ನು ಏನು ಹಣ್ಣುಗಳ ರಾಜ ಮಾವಿನ ಹಣ್ಣು ಅನ್ನೋದನ್ನು ಇವತ್ತು ನಮ್ಮ ದೇವನಹಳ್ಳಿ ಕ್ಷೇತ್ರದ ಸಮಸ್ತ ರೈತರು ಬೆಳೆದಂಥ ಫಸಲನ್ನು ತಂದು ಇಲ್ಲಿ ಮಾರಾಟ ಮಾಡೋದಕ್ಕೆ ಮಾರುಕಟ್ಟೆಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ಮೊದಲನೆಯದಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಿಸಿದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮತ್ತು ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಯೋಜನೆ ಇಲ್ಲಿ ಸಾಕಾರಗೊಂಡಿರೋದಕ್ಕೆ ರೈತರು ಬೆಳೆದಂಥ ಹಣ್ಣುಗಳನ್ನು ಇಲ್ಲಿ ಶಾಪ್ ಓಪನ್ ಮಾಡಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋದ್ರ ಮೂಲಕ ರೈತರು ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕವಾದಂಥ ಆದಾಯವನ್ನು ಗಳಿಸಬೇಕು ಅಂತೇಳಿ ನಾನು ರೈತರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಇಲ್ಲಿ ತೂಕ ಮತ್ತು ಬೆಲೆ ನಿಗದಿ ಸರ್ಕಾರನೇ ಮಾಡೋದ್ರಿಂದ ಯಾವುದೇ ರೈತರಿಗೆ ವ್ಯತ್ಯಾಸ ಆಗೋದಿಲ್ಲ. ರೈತರು ಪೌರಾಡಳಿತ ಸಚಿವ MTB ನಾಗರಾಜ್ ಆಗಮಿಸಿ ಸ್ವತಃ ಹಣ್ಣನ್ನು ತಿಂದು ಹಣ್ಣಿನ ರುಚಿ ಸವಿದು ಮಾತನಾಡಿ, ನೈಸರ್ಗಿಕವಾಗಿ ಮಾಗಿಸಿದ ಮಾವಿನ ಹಣ್ಣನ್ನು ರೈತರು ಗ್ರಾಹಕರಿಗೆ ನೇರವಾಗಿ ನೀಡುತ್ತಿದ್ದಾರೆ. ರೈತರು ಆರ್ಥಿಕವಾಗಿ ಸದೃಢರಾಗಬೇಕು. ಗುಣಮಟ್ಟದ ಹಣ್ಣನ್ನು ಗ್ರಾಹಕರಿಗೆ ರೈತರು ನೀಡುತ್ತಿದ್ದಾರೆ ಎಂದರು. ಈ ಸಾರಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೆ ನಮ್ಮ ADC ಈ ಜಿಲ್ಲೆಯಲ್ಲೇ ಒಂದು ಮಾವು ಮೇಳ ಮಾಡಬೇಕು ಅಂತೇಳಿ ಪ್ರಪ್ರಥಮವಾಗಿ ಈ ವರ್ಷನೇ ಪ್ರಾರಂಭ ಮಾಡಿದ್ದೇವೆ.
ಟೂ ಇಯರ್ಸ್ ಬ್ಯಾಕ್ ಒಂದು ಸರಿ ಮಾಡಿದ್ರ ಕೋವಿಡ್ ಮುಂಚೆ. ಇವತ್ತು ಕೂಡ ಲಾಲ್ಬಾಗ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ತೋಟಗಾರಿಕೆ ಇಲಾಖೆ ಮಂತ್ರಿಗಳು ಕೂಡ ಈ ಮಾವು ಮೇಳವನ್ನು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಮಾವು ಮೇಳದೇ ನಮ್ಮ ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಇವತ್ತು ಕೂಡ ಈ ಮಾವು ಮೇಳ ಸುಮಾರು 20 ಸ್ಟಾಲ್ಗಳು ಮಾಡಿ ರೈತರಿಗೆ ಉಚಿತವಾಗಿ ಸ್ಟಾಲ್ಗಳು ಕೊಟ್ಟಿದ್ದೇವೆ. 3 ದಿನಗಳ ಕಾಲ ಈ ಮಾರಾಟ ಮಳಿಗೆ ಇಲ್ಲಿ ಅವರು ವ್ಯಾಪಾರ ಮಾರಾಟ ಮಾಡೋದನ್ನು ಮುಂದುವರಿಸ್ತಾರೆ. ಹಾಗಾಗಿ ನಮಗೆಲ್ಲ ಕೂಡ ಭಾಳ ಖುಷಿಯಾಗಿದೆ. ಯಾಕೆಂದರೆ ರೈತರು ಬೆಳೆಯುವಂಥ ಪದಾರ್ಥಗಳು ನೇರವಾಗಿ ಗ್ರಾಹಕರಿಗೆ ಅವರೇ ಮಾರಾಟ ಮಾಡೋದ್ರಿಂದ ಅವ್ರಿಗೆ ಲಾಭ ಹೆಚ್ಚಾಗಿ ಲಾಭ ಸಿಗ್ಬೋದು, ಆದಾಯ ಹೆಚ್ಚು ಬರೋದು. ಇದರಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿಗಳು ಮಾರಾಟ ಮಾಡುವಂಥದ್ದು ಮತ್ತು ತೋಟಗಳ ಮೇಲೆ 3 ತಿಂಗಳು 6 ತಿಂಗಳು ಹೋದ್ರೆ ಕೆಲವರು ರೈತರು ಮಾರಾಟ ಮಾಡಿಬಿಟ್ರೆ ಅವ್ರು ದುಡ್ಡನ್ನು ಕಷ್ಟಪಡ್ತಾರೆ. ಈ ದಿನ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿ ತಾಲೂಕು ನಂದಿ ಕ್ರಾಸ್ ಬಳಿ ಹಲಸು ಮತ್ತು ಮಾವಿನ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ಇದು ಯಾಕೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಅಂದರೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಒಂದು ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು ಖರೀದಿ ಮಾಡ್ಕೊಂಡು ಮತ್ತು ಇದು ಒಂದು ನೈಸರ್ಗಿಕವಾಗಿ ಹಣ್ಣು ಮಾಡಿರ್ತಾರೆ. ಅಂದರೆ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿದಂಗೆ ನೈಸರ್ಗಿಕವಾಗಿ ಹಣ್ಣು ಮಾಡಿ ಈಗ ನಾನು ರೇಟ್ ಚಾರ್ಟನ್ನು ನೋಡ್ತಾ ಇದ್ದೆ. ಬೆಂಗಳೂರಿಗಿಂತ ಇಲ್ಲಿ ನಾವು 15 ರೂಪಾಯಿ 10 ರೂಪಾಯಿ ಒಂದೊಂದು ಕೆ ಜಿಗೆ ಕಡಿಮೆ ಇಟ್ಟಿದ್ದೆ. ಆಮೇಲೆ ಇನ್ನೆರಡು ದಿನ ನಾವು ನಂದಿಬೆಟ್ಟಕ್ಕೆ ಪ್ರವಾಸಿಗರು ಜಾಸ್ತಿ ಬರೋದು ಜನ ಬರೋದ್ರಿಂದ ಉತ್ತಮವಾಗಿ ಒಂದು ವ್ಯಾಪಾರ ಆಗಲಿ ಮತ್ತು ರೈತರಿಗೆ ಒಳ್ಳೆ ವ್ಯಾಪಾರ ಆಗಲಿ ಅಂತ ಹೇಳಿ ಹಿತದೃಷ್ಟಿಯಿಂದ ಇವತ್ತು ಇದನ್ನು ಆಯೋಜನೆ ಮಾಡಿದ್ದೀವಿ. ಮತ್ತು ಈಗ ಶಾಸಕರು ಏರ್ಪೋರ್ಟಲ್ಲಿ ಒಂದು ಪರ್ಮನೆಂಟಾಗಿ ರೈತರಿಗೆ ನಾವು ಏನು ನಮ್ಮ ತಾಲೂಕಿನಲ್ಲಿ ಬರುವಂಥ ಚಕೋತ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಮಾವನಹಣ್ಣ ಇರ್ಬೋದು, ಸೀಸನಲ್ ಕ್ರಾಪ್ಸ್ ಇದು 3 ಸೀಸನಲ್ಲೂ ಒಂದೊಂದು ಬೆಳೆ ಬರ್ತದೆ. ಸೊ ಇದ್ರ ನಿಟ್ಟಲ್ಲಿ ನಾವು BIL ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮದೊಂದು ಪರ್ಮನೆಂಟಾಗಿ ಒಂದು ಆಪ್ಕಾಮ್ಸ್ ವತಿಯಿಂದನೋ ಅಥವಾ ನಮ್ಮ ರೈತರ ನೇರವಾಗಿ ಅಲ್ಲಿ ಮಾರಾಟ ಮಾಡಲಿಕ್ಕೆ ಒಂದು ಮಳಿಗೆ ಹಾಕೊಳ್ಳೋದಕ್ಕೆ ನಾವು ಸಹಿತ BIL ಅವ್ರಿಗೆ ಕೇಳ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಈ ಒಂದು ಇದು ಮಾವು ಮತ್ತು ಹಲಸು ಮೇಳ ಏನಿದೆ ಯಶಸ್ವಿ ಆಗಲಿ ಅಂತೇಳಿ ನಾನು ಕೇಳ್ತೀನಿ. ಸರ್, ಇವತ್ತು ಎಷ್ಟು 18 ತಳಿ ಇದೆ ಮತ್ತು ರೇಟು ಸಹಿತ ಕಡಿಮೆ ಇದೆ ಮತ್ತು ಹಣ್ಣಾಗಿರೋ ಮಾವನಹಣ್ಣು ಹಿಡಿ ಅಂತೇಳಿ ಇದು ಮಾಡಿದ್ದೀವಿ ಮತ್ತು ರೇಟು ನಾವೇ ಫಿಕ್ಸ್ ಮಾಡಿಕೊಟ್ಟಿದ್ದೀವಿ. ಅದು ಯಾವ್ಯಾವ ಭಾಗದವ್ರು ಮಾರಾಟಗಾರರು ಬಂದಿದ್ದಾರೆ ಮಾವು ಮೇಳದಲ್ಲಿ ರೈತರು ಎಲ್ಲರಿಗೂ ಒಬ್ಬ ನಾವು 15 ದಿನದಿಂದ ನಾವು ಇದು ಪ್ರಚಾರ ಕೊಟ್ಟು ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಇವತ್ತು 22 ಸ್ಟಾಲ್ ಇದೆ. ಈಗ ನನ್ನ ಗಮನಕ್ಕೆ ಬಂದಿದ್ದಾನಂದರೆ ಸ್ಥಳೀಯ ರೈತರು ಬಂದು ಭಾಗವಹಿಸಿಲ್ಲ ಅಂತೇಳಿ. ಸೊ ಯಾಕೆ ಅಂತ ಅದು ತಿಳ್ಕೊಂಡಾಗ ಇನ್ನೂ ಒಂದು 15 ದಿನ ಬೇಕಾಗತ್ತೆ ನಮಗೆ ಮಾವನಹಣ್ಣು ಕೈಗೆ ಬರೋದು ಅಂತೇಳಿ ಗೊತ್ತಾದಮೇಲೆ ಇನ್ನೊಂದು 15 ದಿನ ಆದಮೇಲೆ ನಮ್ಮ ಸ್ಥಳೀಯರಿಗೋಸ್ಕರನೇ ಒಂದು 2 ಕಡೆ ಆಯೋಜನೆ ಮಾಡೋದಕ್ಕೆ ಹೇಳ್ತೀನಿ ಮತ್ತು ಅದೇ ರೀತಿ ಆಯೋಜನೆ ಮಾಡ್ತೀನಿ. ಆಮೇಲೆ ಇವತ್ತಿನ ಮಾವು ಮೇಳ ಬರ್ತಾರೆ, ದೊಡ್ಡಬಳ್ಳಾಪುರದವ್ರು ಇಬ್ಬರು ತಗೊಂಡಿದ್ದಾರೆ ಸ್ಟಾಲ್ ಈಗ ಮಧ್ಯಾಹ್ನದೊಳಗಡೆ ಬರ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರಾಟ ನಿಗಮ ನಿಯಮಿತ ಅಧ್ಯಕ್ಷ ಕೆವಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ರೇವಣ್ಣಪ್ಪ, ಅಪರ ಜಿಲ್ಲಾಧಿಕಾರಿ ವಿಜಯ ಇ ರವಿಕುಮಾರ್, ವೆಂಕಟಗಿರಿ ಕೋಟೆ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಆತ ಈ ಹಿಂದೆ ಕಳ್ಳತನ ಮಾಡಿ ಒಮ್ಮೆ ಜೈಲಿಗೆ ಹೋಗಿ ಬಂದಿದ್ದ. ಸೆರೆವಾಸದಿಂದ ಜ್ಞಾನೋದಯ ಆದ ನಂತರ ಕೋಟೆನಾಡಿನಲ್ಲಿ ಎಗ್ ರೈಸ್ ವ್ಯಾಪಾರ ಮಾಡಿ ಜೀವನ ಸಾಗಿಸೋಕೆ ಮುಂದಾಗಿದ್ದ. ಆದರೆ ಬಿಸ್ನೆಸ್ ಲಾಸ್ ಆಯಿತು ಅಂತ ಹೇಳಿ ಕಳ್ಳತನ ಮಾಡೋಕೆ ಹೋಗಿ ಮತ್ತೆ ಜೈಲು ಪಾಲಾಗಿದ್ದಾನೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಆಸಾಮಿ ಹೆಸರು ರವಿಕುಮಾರ್ ಅಂತ. ಹಾಸನ ಜಿಲ್ಲೆ ಮೂಲದ ರವಿಕುಮಾರ್ ಹಾಡು ಹಗಲೇ ಹೊಂಚು ಹಾಕಿ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುನೇಶ್ವರ ಬಡಾವಣೆಯಲ್ಲಿ ಅಂಬಿಕಾ ಎಂಬುವರ ಮನೆಯಲ್ಲಿ ಚಿನ್ನಾಭರಣ ಹಾಗೂ ನಗದು ದೋಚಿ ಪರಾರಿಯಾಗಿದ್ದ. ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಸಿಸಿ ಕ್ಯಾಮೆರಾಗಳನ್ನು ಮತ್ತು ಮೊಬೈಲ್ ಟವರ್ ಲೊಕೇಶನ್ನ ಆಧರಿಸಿ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದಾಗ ಆರೋಪಿ ರವಿಕುಮಾರ್ನ ಬಾಗಲಗುಂಟೆ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ.
ಇನ್ನು ಆರೋಪಿ ರವಿಕುಮಾರ್ ಬಾಗಲಗುಂಟೆ ಠಾಣಾ ವ್ಯಾಪ್ತಿ ಮುನೇಶ್ವರ ಬಡಾವಣೆಯಲ್ಲಿ ಅಂಬಿಕಾ ಎಂಬುವರ ಮನೆಗೆ ಕನ್ನ ಹಾಕಲು ಹೊಂಚು ಹಾಕುತ್ತಿದ್ದ ಎನ್ನಲಾಗ್ತಿದೆ. ಈ ಹಿಂದೆ ಹಲವು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಜೈಲಿ ಸೇರಿತು. ಈ ಕಳ್ಳತನದ ಜೀವನ ಬೇಡ ಅಂತ ಚಿತ್ರದುರ್ಗದಲ್ಲಿ ಎಗ್ ರೈಸ್ ವ್ಯಾಪಾರ ಮಾಡಲು ಮುಂದಾಗಿದ್ದ. ಇನ್ನು ವ್ಯಾಪಾರದಲ್ಲಿ ಲಾಸ್ ಆಗಿದ್ದಕ್ಕೆ ಕಳ್ಳತನ ವೃತ್ತಿಯೇ ಬೆಸ್ಟ್ ಎಂದು ಮತ್ತೆ ಹಳೆಚಾಡಿ ಮುಂದುವರಿಸಿದ್ದ. ಬಾಗಲಗುಂಟೆ, ರಾಜಗೋಪಾಲ್ ನಗರ, ಮಾದನಾಯ್ಕನಹಳ್ಳಿ, ಹೊಳಲ್ಕೆರೆ, ಹೊಸದುರ್ಗ ಸೇರಿದಂತೆ ಹಲವು ಠಾಣಾ ವ್ಯಾಪ್ತಿಗಳಲ್ಲಿನ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದು ಬೆಳಕಿಗೆ ಬಂದಿದೆ. ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗುವ ಮನೆಗಳನ್ನೇ ಟಾರ್ಗೆಟ್ ಮಾಡಿದ್ದ ಆರೋಪಿ ಅಂಬಿಕಾ ಮನೆಯಲ್ಲಿ ಮನೆ ಬೀಗದ ಕೀಯನ್ನು ಹೊರಗೆ ಶೂ ಒಳಗೆ ಇಟ್ಟಿದ್ದನ್ನ ಗಮನಿಸಿ ಬೀಗ ತೆಗೆದು ಕನ್ನ ಹಾಕಿ ಹಾಸನಕ್ಕೆ ಪರಾರಿಯಾಗಿದ್ದ. ಸದ್ಯ ಆರೋಪಿಯನ್ನ ಬಂಧಿಸಿರುವ ಬಾಗಲಗುಂಟೆ ಪೊಲೀಸರು 6.5 ಲಕ್ಷ ಮೌಲ್ಯದ 150 ಗ್ರಾಂ ಚಿನ್ನಾಭರಣ, ಕೃತ್ಯಕ್ಕೆ ಬಳಸಿದ್ದ ಬೈಕ್ ವಶಕ್ಕೆ ಪಡೆದಿದ್ದು ಸದ್ಯ ಆರೋಪಿಯನ್ನ ಜೈಲಿಗಟ್ಟಿದ್ದಾರೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಚಿಕ್ಕನಾಯ್ಕನಹಳ್ಳಿ ಪಟ್ಟಣದ ವೆಂಕಟೇಶ್ವರ ಹಾಗೂ ಹರ್ಷ ಬೇಕರಿಯಲ್ಲಿ ಮಕ್ಕಳು ಹನಿ ಕೇಕ್ ತಿಂದ ಪರಿಣಾಮ ವಿವಿಧ ಬಡಾವಣೆಯ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಇನ್ನು ಅಸ್ವಸ್ಥಗೊಂಡಿರುವ ಮಕ್ಕಳನ್ನು ಶೆಟ್ಟಿಕೆರೆ ಗ್ರಾಮದ 3 ವರ್ಷದ ಬಾಲಕಿ ಯಾಶಿಕಾ, ಪಟ್ಟಣ ಜೋಗಿಹಳ್ಳಿ ಒಬ್ಬರು ಹಾಗೂ ಗುರ್ದಾಚೆ ದೊಡ್ಡರಾಂಪುರ ಗ್ರಾಮದ 2 ಹೆಣ್ಣು ಮಕ್ಕಳು, ಪಟ್ಟಣದ ಮಹಾಲಕ್ಷ್ಮಿ ಬಡಾವಣೆ ರವಿತೇಜ ಮಕ್ಕಳು ಎನ್ನಲಾಗಿದೆ. ಈ ಮಕ್ಕಳು ಸಿಹಿ ತಿಂದ ಹಿನ್ನೆಲೆ ಆ ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಅಸ್ವಸ್ಥರಾಗುವ ಮೂಲಕ ಆಸ್ಪತ್ರೆ ಸೇರಿರುವ ಘಟನೆ ನಡೆದಿದೆ. ಎಷ್ಟು ಗಂಟೆಗೆ ಹೋಯ್ದ್ರಿ? 1 ಗಂಟೆಯಲ್ಲಿ. ಮನೆಗೆ ಹೋಯ್ದಾಗ 1 ಗಂಟೆ. ಅವ್ ಕೊಟ್ಟಾಗ ತಿಂದಿಟ್ಟಿಗೆ ವಾಮಿಟ್ ಆದ. ಏನ್ ತಂದ್ರಿ? ಹನಿ ಕೇಕ್. ಹನಿ ಕೇಕ್ ತಂದಿದ್ದೆ. ಯಾರು ತಂದ್ ಯಾರು ಕೊಟ್ರಿ? ಮಗಳು. ಈ ಮಗುಗ? ಇದು ಆಮೇಲೆ ತಿಂದ ತಕ್ಷಣ ವಾಂತಿ ಆಗ್ತದೆ. ವಾಂತಿ ಸಲ್ಲ, ವಾಂತಿ ಮಾಡ್ಕೊಂಡು ಆಸ್ಪತ್ರೆ ಕರ್ಕೊಂಡು. ಹೌದಾ? ಕೇಕ್ ಎಲ್ಲ ತಗೊಂಬಂದಿದ್ರು. ಡಾಕ್ಟರ್ ಏನಂದ್ರು? ಕೂಡಲೇ ಮಕ್ಕಳ ಪೋಷಕರು ತಾಲೂಕು ಆಸ್ಪತ್ರೆಗೆ ದಾಖಲಿಸಿದರು. ನಂತರ ಸೂಕ್ತ ಸಮಯಕ್ಕೆ ಕರ್ತವ್ಯ ನಿರತ ಡಾಕ್ಟರ್ ದಿವ್ಯಶ್ರೀ ಚಿಕಿತ್ಸೆಗೆ ಮುಂದಾಗಬೇಕಿದ್ದ ಭಾರೀ ಅನಾಹುತವನ್ನ ತಪ್ಪಿಸಿದ್ದಾರೆ.
ನಿಮಿಷ ಬರ್ತೀವಿ, 15 ನಿಮಿಷ ಬರ್ತೀವಿ. ಆಂಬುಲೆನ್ಸ್ ಕೆಳಗಡೆ ಇದ್ರು ಕೂಡ ಅದನ್ನ ಕಳಿಸ್ಕೊಡೋಂತ ಕೆಲಸನ ಯಾರು ಮಾಡಲ್ಲ. ಆಮೇಲೆ ನಾವೆಲ್ಲರೂ ಕೇಳಿದ್ರೆ ಅರ್ಜೆಂಟ್ ಎಮರ್ಜೆನ್ಸಿ ಹೋಗ್ಬೇಕು ಅಂತಂದ್ರೆ ಉಳಿಯಾರಿಂದ ಬರ್ತಾ ಇದೀವಿ, ಇಲ್ಲ ಪ್ರೈವೇಟ್ ಮಾಡ್ಕೊಂಡು ಹೋಗ್ರಿ, ಮತ್ತೊಂದು ಮಗದೊಂದು. ಈಗ ಪೇಷಂಟ್ಗಳು ಸಡನ್ ಸೀರಿಯಸ್ ಆಗಿರ್ತಾರೆ, ಅಂತ ಟೈಮಲ್ಲಿ ಅರ್ಜೆಂಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಹಾಂ, ನಾಲ್ಕು ಕೆಳಗಡೆ ಎರಡು ಮೂರು ಆಂಬುಲೆನ್ಸ್ ಕಟ್ಟಿದ್ರು ಕಳಿಸ್ಕೊಡಲ್ಲ. ನೋಡಿ, ಅದೇ ಈಗ ಇವತ್ತಿನ ಘಟನೆ ಹೇಳಿ, ಹಾಂ ಸೀರಿಯಸ್ ಆಯ್ತು, ಅರ್ಜೆಂಟ್ ಆಗಿ ಹೋಗ್ಬೇಕು, ಅದಕ್ಕೋಸ್ಕರ ತಿಟ್ಟೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಳ್ಸಿಕೊಡಿ. ಒಂದು ವರ್ಷ ಎಲ್ಲ ಎಲ್ಲ ಬೇಕಿದ್ದು ಇದು ಮಾಡಿ ಟೈಟ್ ಮಾಡಬೇಕು. ತುಂಬ ಹಳೆಯದಲ್ಲಿ ಕೊಟ್ಬಿಟ್ಟೆ, ಎಷ್ಟು ಕಷ್ಟ ಆಗ್ತದೆ. ಘಟನೆ ತಿಳಿದ ತಕ್ಷಣ ತಹಸೀಲ್ದಾರ್, ತಾಲೂಕು ವೈದ್ಯಾಧಿಕಾರಿಗಳು, ಪೊಲೀಸರು ಸ್ಥಳಕ್ಕೆ ತಕ್ಷಣ ಧಾವಿಸಿ ಅವರ ಯೋಗಕ್ಷೇಮ ವಿಚಾರಿಸಿದರು. ಆದರೆ ಶೆಟ್ಟಿಕೆರೆ ಗ್ರಾಮದ ಬಾಲಕಿ ಯಾಶಿಕಾ ಹೆಚ್ಚಿನ ಚಿಕಿತ್ಸೆಗಾಗಿ ತಿಪಟೂರು ಆಸ್ಪತ್ರೆಗೆ ಕಳುಹಿಸಿಕೊಡಲಾಗುತ್ತಿದೆ. ಚಿದಾನಂದ್ ಅಮೋಕ್ ಟಿವಿ, ಚಿಕ್ಕನಾಯ್ಕನಹಳ್ಳಿ. ಸರ್ಕಾರದ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ಪೂರ್ಣ ಪ್ರಮಾಣದಲ್ಲಿ ಅರಿವು ಮೂಡಿಸಲು ವಿದ್ಯಾರ್ಥಿಗಳ ಪಾತ್ರ ಮಹತ್ವದಾಗಿದೆ. ಸರ್ಕಾರ ರೂಪಿಸಿದ ಯೋಜನೆಗಳು ಹಾಗೂ ಸವಲತ್ತುಗಳ ಬಗ್ಗೆ ತಿಳಿಯದವರಿಗೆ ತಿಳಿಸಿ ಅರಿವು ಮೂಡಿಸಬೇಕು ಎಂದು ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಸೂರಜ್ ಗೋವಿಂದ್ ರಾಜ್ ಅವರು ವಿದ್ಯಾರ್ಥಿಗಳಿಗೆ ಚಿಂತಾಮಣಿಯಲ್ಲಿ ಸಲಹೆ ನೀಡಿದರು. ಅವರು ಶನಿವಾರ ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿಯ ಕುರುಟಹಳ್ಳಿ ಗ್ರಾಮದ ಶ್ರೀ ಜಾನಕಿ ರಾಮ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಿಎಂಆರ್ಯು ಸ್ಕೂಲ್ ಆಫ್ ಲೀಗಲ್ ಸ್ಟಡೀಸ್, ಕಾನೂನು ಸೇವಾ ಕೇಂದ್ರ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಬಳ್ಳಾಪುರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಲೀಗಲ್ ಎಡ್ ಟ್ರಸ್ಟ್, ಮುನಗನಹಳ್ಳಿ ಮತ್ತು ಕುರುಬೂರು ಗ್ರಾಮ ಪಂಚಾಯಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಗ್ರಾಮ ಪಟ್ಟಣ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಿಎಂಆರ್ ಕಾಲೇಜಿನ ಕಾನೂನು ವಿದ್ಯಾರ್ಥಿಗಳು ಸರ್ಕಾರಿ ಸವಲತ್ತುಗಳಾದ ಆಧಾರ್ ಕಾರ್ಡ್, ಪರಿತರ ಚೀಟಿ, ಮತದಾರರ ಗುರುತಿನ ಚೀಟಿ, ಎಬಿಎಆರ್ಕೆ ಕಾರ್ಡ್, ವೃದ್ಧರಿಗೆ ಪಿಂಚಣಿ, ಪೌತಿ ಖಾತೆ, ಪಹಣಿ, ಇತರೆ ಸರ್ಕಾರಿ ಸವಲತ್ತುಗಳನ್ನು ಹೇಗೆ ಪಡೆದುಕೊಳ್ಳಬೇಕು, ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವ ಪಡೆಯುವ ಪ್ರಕ್ರಿಯೆ ಕುರಿತು ವಿದ್ಯಾರ್ಥಿಗಳು ಜನರಲ್ಲಿ ಅರಿವು ಮೂಡಿಸಿದ್ದಾರೆ. ಇಂಥ ಸ್ಕೀಮ್ ಇರ್ಬೋದು, ಇದು ಫಿಷರೀಸ್ ಡಿಪಾರ್ಟ್ಮೆಂಟ್ ಅವರು ನೆಟ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಹಿಂದೆ ಆಧಾರ್ ಕಾರ್ಡ್ ಇಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಇಂಥ ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾಡ್ಬೋದು, ಅಲ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಬೇಕು ಅಂತಿರೋದು ಗೊತ್ತಿರಲಿಲ್ಲ. ಸೊ ಅದೆಲ್ಲ ಮಕ್ಕಳು ಲಾ ಸ್ಟೂಡೆಂಟ್ಸ್ ತಿಳ್ಕೊಂಡು ನಿಮಗೆ ತಿಳಿಸಿದ್ದಾರೆ. ಇದೀಗ ನೀವು ಬೇರೆಯವ್ರಿಗೆಲ್ಲರಿಗೂ ತಿಳಿಸ್ಬೋದು ಹಿಂಗೆ ಮಾಡ್ಬೋದು, ಹಿಂಗಾದರೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಎಲ್ಲರೂ ಸಮಸ್ಯೆ ಇದ್ದೇ ಇರುತ್ತೆ, ಆ ಸಮಸ್ಯೆ ಹೇಗೆ ಪರಿಹಾರ ಮಾಡಬೇಕು ಅಂತ ಸರ್ಕಾರದಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಡೀಟೇಲ್ ಆಗಿ ಹೇಳಿದ್ರು, ಇಷ್ಟು ಸ್ಕೀಮ್ಸ್ ಇದಾವೆ, ಇಷ್ಟೆಲ್ಲ ಮಾಡಿದ್ವಿ, ಆಧಾರ್ ಕಾರ್ಡ್ ಇಷ್ಟು ಕೊಟ್ವಿ, ಪಾವತಿ ಖಾತೆಗಳು ಇಷ್ಟು ಮಾಡಿದ್ವಿ, ಖಾತೆಗಳು ಇಷ್ಟು ಮಾಡಿದ್ವಿ, ರೆವಿನ್ಯೂ ಸ್ಟೇಟ್ಗಳು ಇಷ್ಟು ಮಾಡಿದ್ವಿ ಅಂತ. ಇದು ಇಷ್ಟಿರೋಕ್ಕೆ ಕಾಯಬೇಕು ಅಂತ ಏನಿರಲಿಲ್ಲ. ಇವಾಗ ಯಾಕೆ ಆಯಿತು ಅಂದರೆ ನಮ್ಮ ಸಿಎಂಆರ್ ಸ್ಟೂಡೆಂಟ್ಸ್ ಅವರು ಡೋರ್ ಟು ಡೇರ್ ಸರ್ವೆ ಮಾಡಿ 3,000 ಮನೆಯಲ್ಲಿ 2,400 ಹೌಸಸ್ ಸರ್ವೆ ಮಾಡಿದ್ದಾರೆ ಅಂತ ಹೇಳಿದ್ವಿ. 2,000 ನಾನು ಇನ್ನೊಂದು 600 ಉಳಿದೋಗ್ಬಿಟ್ಟೆ. ಅದು 600 ನೀವೇ ಹೇಳ್ಬೋದು ಅವರಿಗೆ, ಯಾರ್ದು ಯಾರಿಗೆ ಪರಿಹಾರ ಆಗಿದೆಯೋ ಅವ್ರಿಗೆ ಹೇಳ್ಬಿಟ್ಟು ಏನು ಮಾಡ್ಬೋದು ಅಂತ ಹೇಳ್ಬೋದು. ಇಷ್ಟು ದಿನ ಕಾಯ್ ಬೇಕಾಗಿಲ್ಲ ಅಂತ ಹೇಳಿದ್ರು, ಇವಾಗ ನೀವೇ ಹೋಗಿ ಅದು ಪಾವತಿ ಖಾತೆ ತೊಗೊಳ್ಬೋದಾಗಿತ್ತು. ನಿಮಗೆ ಪಾವತಿ ಖಾತೆ
ಇನ್ನು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳಾದ ಲಕ್ಷ್ಮೀಕಾಂತ್ ಜೆ ಮಿಸ್ಕಿನ್ ಮಾತನಾಡಿ, ಕಾನೂನು ವಿದ್ಯಾರ್ಥಿಗಳು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಿ ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಅದಲ್ಲದೆ ಇಲಾಖಾವಾರು ಸರ್ಕಾರದ ಯೋಜನೆಗಳ ಸೌಲಭ್ಯಗಳ ಕುರಿತು ಅರಿವು ಮೂಡಿಸಿ ಸಮಸ್ಯೆಗಳನ್ನು ಬಗೆಹರಿಸುವಲ್ಲೂ ವಿದ್ಯಾರ್ಥಿಗಳು ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸಿರುವುದು ಶ್ಲಾಘನೀಯ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಬೇಸಿಕ್ ಸಮಸ್ಯೆಗಳಾದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತೆ ಹಲವಾರು ಇಲಾಖೆಗಳಲ್ಲಿ ಹಲವಾರು ಸೌಲಭ್ಯಗಳಿದ್ದು ಅವು ಜನರಿಗೆ ಗೊತ್ತಾಗಿರಲಿಲ್ಲ. ಜನರಲ್ಲಿ ಆ ಸಮಸ್ಯೆಗಳು ಮತ್ತು ಇಲಾಖೆಗಳ ಸೌಲಭ್ಯಗಳನ್ನು ಮಕ್ಕಳು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅದನ್ನು ಜನಸಾಮಾನ್ಯ ರೈತರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ಹಾಗೂ ಸಂಪರ್ಕದ ಕೊಂಡಿಯಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ರೀತಿ ಸಿಎಂಆರ್ ಕಾಲೇಜು ಈ ಹಳ್ಳಿಯನ್ನು ಚೂಸ್ ಮಾಡಿ ಹಳ್ಳಿ ಬರೆದೇ ಜನರಿಗೆ ಏನು ಸಮಸ್ಯೆಗಳು ಸೌಲಭ್ಯಗಳನ್ನು ತಿಳಿಯಲಿ ಸಂಪರ್ಕದ ಕೊಂಡಿಯಾಗಿ ಕೆಲಸ ಮಾಡಿದ್ದೆ. ಅದಕ್ಕೆ ನಾನು ಸಿಎಂಆರ್ ಕಾಲೇಜಿನ ಆಡಳಿತ ಉಪವಿಭಾಗಾಧಿಕಾರಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಮಾತನಾಡುತ್ತಾ, ಸಿಎಂಆರ್ ಕಾಲೇಜಿನ ಕಾನೂನು ವಿದ್ಯಾರ್ಥಿಗಳು ಮುರುಗನಹಳ್ಳಿ ಮತ್ತು ಕುರುಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಸರ್ಕಾರ ಸವಲತ್ತುಗಳು ಕುರಿತು ಅರಿವು ಮೂಡಿಸಿ ನಡೆಸಿರುವ ಈ ಸಮೀಕ್ಷೆಯಿಂದ 769 ಎಬಿಆರ್ಕೆ ಕಾರ್ಡ್, ನರೇಗಾ ಯೋಜನೆಯಡಿ 3 ಫಲಾನುಭವಿಗಳಿಗೆ ಉದ್ಯೋಗ, ಸಾಮಾಜಿಕ ಅರಣ್ಯ ಇಲಾಖೆಯಿಂದ 150 ಸಸಿಗಳನ್ನು ನೆಡಲಾಗಿರುವುದು ಶ್ಲಾಘನೀಯ ಎಂದರು. ಫಿಸಿಕಲಿ ಚಾಲೆಂಜ್ಗೆ ಸಂಬಂಧಪಟ್ಟಂತೆ ಮುಂಗನಹಳ್ಳಿಯಲ್ಲಿ 107 ಜನರಿಗೆ ಮತ್ತು ಕುರುಬರಹಳ್ಳಿಯಲ್ಲಿ 96 ಅದರಲ್ಲಿ 60 ಮುಂಗನಹಳ್ಳಿಗೆ ಮತ್ತು ಕುರುಬರಹಳ್ಳಿಯಲ್ಲಿ 45 ಅದೇ ರೀತಿಯಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಬಿಆರ್ ಕಾರ್ಡ್ ಅದು 769 ಮತ್ತು ನರೇಗಾದಲ್ಲಿ 3 ಜಾಬ್ ಕಾರ್ಡ್ ಕೊಟ್ಟಿರುವಂಥದ್ದು ಮತ್ತು ಪರ್ಸನ್ ಡೇಸ್ ಅಂತೇಳ್ಬಿಟ್ಟು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ 1388 ದಿನಗಳು ಆಗಿದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರ ವತಿಯಿಂದ ಸೀಡ್ ಕಿಟ್ ಅದು ಸುಮಾರು 32 ಜನರಿಗೆ ವಿತರಣೆ ಆಗಿದೆ ಸರ್. ಮತ್ತು ಸೆರಿಕಲ್ಚರ್ನಿಂದ ಸೋಂಕು ನಿವಾರಕ ವಿತರಣೆಗೆ ಸಂಬಂಧಪಟ್ಟಂತೆ 48 ಜನರಿಗೆ ವಿತರಣೆ ಆಗಿದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಅಗ್ರಿಕಲ್ಚರ್ ಟೂಲ್ ಕಿಟ್ ಅಂತ ಹೇಳ್ಬಿಟ್ಟು 45 ಜನರಿಗೆ ವಿತರಣೆ ಆಗಿದೆ. ಮತ್ತು ಸಾಮಾಜಿಕ ಅರಣ್ಯ ಇದರಲ್ಲಿ ಸುಮಾರು 150 ಸ್ಯಾಪ್ಲಿಂಗ್ಸು ಅದರಲ್ಲೂ ಪ್ರತ್ಯೇಕವಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ ಏರಿಯಾದಲ್ಲಿ ನಡೆಯುವಂಥ ಕಾರ್ಯಕ್ರಮ ಆಗಿದೆ ಸರ್. ಇನ್ನು ಕಂದಾಯ ಇಲಾಖೆಗೆ ಬರೋದಾದರೆ ಪೌತಿ ವಾರ್ಷಿಕ ಅದೇ ಸುಮಾರು 47 ಸರ್ ಆಲ್ರೆಡಿ ವಿದ್ಯಾರ್ಥಿ ಆಗಿದೆ. ಮತ್ತು 3 & 9 ಮಿಸ್ಮ್ಯಾಚ್ಗೆ ಸಂಬಂಧಪಟ್ಟಂತೆ 21 ಪೆಂಡಿಂಗ್ ಇದೆ ಅದು ಆನ್ಲೈನ್ ಪ್ರೊಸೀಜರ್. ಇನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಮೀಕ್ಷೆ ನಡೆಸಿ ಜನರಿಗೆ ಸರ್ಕಾರಿ ಯೋಜನೆಗಳು ಹಾಗೂ ಕಾನೂನು ಅರಿವು ಮೂಡಿಸಿದ ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶಿವಪ್ರಸಾದ್, ಬಾರ್ ಕೌನ್ಸಿಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶಂಕರ್, ಸಿಎಂಆರ್ಯು ಸ್ಕೂಲ್ ಆಫ್ ಲೀಗಲ್ ಸ್ಟಡೀಸ್ ನಿರ್ದೇಶಕರಾದ ವಿಜೆ ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.